ಮತ್ತೆ ಕಾಲ್ ಮಾಡ್ತಿದ್ದಾರೆ. ಮತ್ತೊಂದ್ಸಲಿ ಮಾತಾಡಕ್ಕಿರ್ಬೇಕು. ಹಲೋ ಅತ್ತೆ, ಹೇಳಿ. ಸಂತೋಷ್, ನೀವ ಕಾವೇರಿ ಇಲ್ವಾ? ಯಾಕತ್ತೆ ಗಾಬರಿ ಆಗಿದ್ದೀರಾ? ಏನಾಯ್ತು? ಅದು ನಿಮ್ಮ ಮಾವನ್ನ ಪೊಲೀಸ್ನವ್ರು ಹುಡ್ಕೊಂಡ್ ಬಂದಿದ್ರು. ಪೊಲೀಸ್ನವ್ರ? ಅಲ್ಲ, ಯಾಕತ್ತೆ, ಏನ್ ಮಾಡಿದ್ರು ಮಾವ? ನನ್ಗೇನು ಗೊತ್ತಾಗ್ತಿಲ್ಲ ಸಂತೋಷ್. ನಿಮ್ ಮಾವನು ಹೆದರ್ಕೊಂಡಿದ್ದಾರೆ. ನಂಗಂತೂ ಕೈ ಕಾಲ ಆಡ್ತಿಲ್ಲ, ತುಂಬಾ ಭಯ ಆಗ್ತಿದೆ. ಸಂತೋಷ್ ಪ್ಲೀಸ್, ಕಾವೇರಿನ ಕರ್ಕೊಂಡು ಬೇಗ ಇಲ್ಲಿಗೆ ಬರ್ತೀರಾ? ನೀವು ಅಳ್ಬೇಡಿ ಅತ್ತೆ, ನಾನು ಬಂದು ಏನಾಯ್ತು ಅಂತ ನೋಡ್ತೀನಿ. ನಾನು ಈಗಲೇ ಹೊರಡ್ತೀನಿ, ಧೈರ್ಯವಾಗಿರಿ. ಪೊಲೀಸ್ ಯಾಕೆ ಮಾವನ ಹುಡ್ಕೊಂಬಂದಿದ್ದಾರೆ? ಏನಾಗಿರ್ಬೋದು? ಅಪ್ಪನಿಗೆ ಹೇಳಿ ಕಮಿಷನರ್ಗೆ ಏನಾದರೂ ಫೋನ್ ಮಾಡಿಸ್ಲಾ? ವಿಷಯ ಗೊತ್ತಿಲ್ಲದೆ ಏನು ಅಂತ ಫೋನ್ ಮಾಡಿಸ್ಲಿ? ಸಂತೋಷ್, ಏನಾಯ್ತು? ಅದು ನಿಮ್ಮಅಮ್ಮ ಫೋನ್ ಮಾಡಿದ್ರು, ಮಾವನ್ನ ಪೊಲೀಸವ್ರು ಹುಡ್ಕೊಂಬಂದಿದ್ದಾರೆ ಅಂತ ಗಾಬರಿ ಆಗಿದ್ರು. ಪೊಲೀಸಾ? ಅಲ್ಲ ಸಂತೋಷ್, ಯಾಕೆ ಬಂದಿದ್ರಂತೆ? ಏನಾಗಿದೆ ಅಂತ ಅವ್ರಿಗೂ ಗೊತ್ತಿಲ್ಲ ಕಾವೇರಿ, ಹೆದರ್ಕೊಂಡಿದ್ದಾರೆ. ನಾವೀಗ ಅಲ್ಗೋಗೇ ಮಾತಾಡ್ಬೇಕು, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಈ ವಿಷಯ ಈಗಲೇ ಮನೇಲಿ ಹೇಳದ್ಬೇಡ, ಗಾಬರಿ ಆಗ್ಬಿಡ್ತಾರೆ. ಬಾ ಹೋಗೋಣ. ಹ್ಮ್, ರೇಣುಕಾ, ಆಗ್ಲಿಂದ ಇಲ್ಲೇ ಕೂತು ಕೂತು ತಲೆ ಕೆಟ್ಟು ಹೋಗ್ತಾ ಇದೆ, ಅದ್ ಯಾರು ಅಂತ ನೋಡ್ಬಿಡ್ತೀನಿ. ಇಲ್ಲ, ನೀವು ಹೋಗೋದ್ ಬೇಡ. ಯಾರು ಏನೋ ಯಾರು ಗೊತ್ತು, ಅವಾಗ್ಲಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಡಿ, ನಿಮ್ಮನ್ನ ಹೋಗೋದಕ್ಕೆ ನಾನು ಬಿಡಲ್ಲ ಅಷ್ಟೇ. ಅಲ್ಲ ರೇಣುಕಾ, ಹಾಗಂತ ಹೆದರ್ಕೊಂಡು ಔತ್ಕೊಂಡು ಕೂತ್ಕೊಳಕ್ ಆಗುತ್ತಾ? ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನಂತೂ ನಿಮ್ಮನ್ನ ಹೋಗಕ್ಕೂ ಬಿಡಲ್ಲ, ನನ್ ಬಾಗಿಲು ತೆಗಿಯಲ್ಲ. ಅದು ಹಾಗಲ್ಲ ರೇಣುಕಾ, ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ಕಾವೇರಿ ಏನಾದ್ರು ಬಂದಿರ್ಬೋದಾ? ನಾನ್ ಕಾವೇರಿಗೆ ಹೇಳ್ಬೇಡ ಅಂತ ಹೇಳಿದ್ದೆ ತಾನೆ, ನನ್ ಮಾತನ್ ಮೀರಿದ್ಯಾ ನೀನು? ರೀ, ನನ್ನ ಹೆದರಿಕೆ ನನ್ಗೆ, ಪ್ಲೀಸ್ ಸ್ವಲ್ಪ ಸುಮ್ಮನೆ ಬಿಡಿ. ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಹೋಗಿ ಬಾಗಿಲು ತೆಗಿತೀನಿ. ಅಮ್ಮ, ಅಕ್ಕ ಬಂದಿದ್ರೆ ಇಷ್ಟೊತ್ತು ಸುಮ್ಮನೆ ಇರ್ತಿದ್ಲ, ಕರಿತಿದ್ಲಲ್ವಾ? ನೀನ್ ಹೇಳೋದು ಸರಿನಾ ಸ್ವಾಮಿ, ಬೇರೆ ಯಾರಾದ್ರೂ ಬಂದಿದ್ರೆ? ರೀ ಮೊದಲು ನೀವು ರೂಮಕ್ ಹೋಗಿ ಬಾಗಿಲು ಹಾಕೊಂಡ್ಬಿಡಿ. ಏನ್ ಹೇಳ್ತಿದ್ಯಾ ನೀನು? ನೋಡಿ, ನೀವೇನು ಮಾತಾಡ್ಬೇಡಿ, ಬನ್ನಿ ನೀವು, ಬನ್ನಿ ನೀವು. ಎಲ್ಲಿ ಬನ್ನಿ ಅಂದೆ? ಅಲ್ಲ ಅಲ್ಲ, ಎಲ್ಲಿ ಏನ್ ಮಾಡ್ತಿದ್ಯಾ? ಒಳಗಡೆ ಹೋಗಿ. ರೇಣುಕಾ ಏನ್ರಿ, ಪೊಲೀಸ್ನವ್ರ ಜೊತೆ ಹುಡುಗಾಟ ಆಡ್ತಾ ಇದ್ದೀರಾ? ಆಗ್ಲಿಂದ ಬಾಗಿಲು ಬಡಿತಾ ಇದ್ದೀನಿ, ತೆಗ್ಯಕ್ಕೆ ಇಷ್ಟೊತ್ತಾ? ಹಾಗೇನಿಲ್ಲ ಸರ್, ಭಯ ಆಯ್ತು ಅದಕ್ಕೆ. ಈ ಕಟ್ಟುಕತೆಗೇನ್ ಕಮ್ಮಿ ಇಲ್ಲ. ಎಲ್ಲಿ ನಿಮ್ ಯಜಮಾನ್ರು? ಸ್ಟೇಷನ್ ಕಳಿಸ್ಲೇ ಇಲ್ಲ ಸಾಹೇಬ್ರು, ನನಗ ಹೋಗಿತಾ ಇದಾರೆ. ಇಲ್ಲ ಸರ್, ಅವ್ರು ಇನ್ನೂ ಮನೆಗೆ ಬಂದಿಲ್ಲ, ಅವ್ರಿಗೋಸ್ಕರನೇ ನಾವು ಕಾಯ್ತಾ ಇದೀವಿ. ಅದಕ್ಕೋಸ್ಕರನೇ ಭಯ ಪಟ್ಕೊಂಡು ನಿಮಗ್ ಬಾಗಿಲ್ ತೆಗಿಲಿಲ್ಲ. ಎಷ್ಟು ಸುಳ್ಳು ಹೇಳ್ತಾ ಇದ್ಯಮ್ಮ ನೀನು, ಗಂಡನ್ನ ಮನೇಲೇ ಬಚ್ಚಿಟ್ಕೊಂಡು ಆಟ ಆಡ್ತಾ ಇದ್ಯಾ? ಅಯ್ಯಯ್ಯೋ, ಇಲ್ಲ ಸರ್, ಅವರು ಅವ್ರ ಮನೆಗ್ ಬಂದಿಲ್ಲ, ನಾವು ಸುಳ್ಳು ಹೇಳ್ತಾ ಇಲ್ಲ. ಹ್ಞೂ ಸರ್, ನಿಮ್ಗೆ ಅನುಮಾನ ಇದ್ರೆ ಬನ್ನಿ ಸರ್, ಮನೆಯೆಲ್ಲ ಹುಡುಕ್ ನೋಡಿ. ಓಹೋ, ಲೇಡಿ ಪೊಲೀಸ್ ಇಲ್ದೆ ಸರ್ಚ್ ಮಾಡಕ್ ಆಗಲ್ಲ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನೀವೇನೇ ಕರಾಮತ್ ಮಾಡಿದ್ರು ನಮ್ಮಿಂದ ತಪ್ಸ್ಕೊಳಕ್ ಆಗಲ್ಲ. ಇಡೀ ದಿನ ಕಾಯ್ದಾದ್ರು ಅವ್ರನ್ನ ಹಿಡ್ದೆ ಹಿಡಿತೀವಿ. ಹಾಗೆ ಹಿಡಿಯುವಂತ ತಪ್ಪು ನಮ್ಮಪ್ಪ ಏನ್ ಮಾಡಿದ್ದಾರೆ ಸರ್? ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ವೇನಮ್ಮ ನಿಮ್ಮಪ್ಪ? ನೋಡಿ ಮೇಡಮ್, ಅವ್ರು ಬಂದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡಿ, ನನ್ನ ನಂಬರ್ ತಗೊಳ್ಳಿ. 8660. ಬಂದ ತಕ್ಷಣ ಫೋನ್ ಮಾಡಿ. ಆ
ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನನ್ನು ಕ್ಷಮಿಸ್ಬಿಡಿ ವಸುಂಧರಾ ಅವ್ರೆ. ನೋಡಿದ್ರ ತಪ್ಪು ಹೇಗ್ ನಮ್ಮನ್ನ ತಲೆ ಬಗ್ಸೋ ಹಾಗೆ ಮಾಡುತ್ತೆ ಅಂತ. ಅದೇ ಒಳ್ಳೇದು, ತಲೆ ಎತ್ತಿ ನಡೆಯೋ ಹಾಗೆ ಮಾಡುತ್ತೆ. ತಲೆ ಎತ್ತೋಕು ಬಗ್ಸೋಕು ಇರೋದು 2 ಇಂಚಿನ ವ್ಯತ್ಯಾಸ. ಆದ್ರೆ ಅದ್ರ ಎಫೆಕ್ಟ್ ತುಂಬಾನೇ ಬೇರೆ ಬೇರೆ ಅಲ್ವಾ? ತಲೆ ಬಗ್ಗಿಸ್ಬೇಕು ದೇವ್ರ ಮುಂದೆ, ಹಿರಿಯರ ಮುಂದೆ. ಆಗ ಅದಕ್ಕೆ ಭಕ್ತಿ ವಿನಯ ಅಂತ ಕರೀತಾರೆ. ಈಗ ತಲೆ ತಗ್ಗಿಸ್ಕೊಂಡು ನಿಂತಿರೋದಕ್ಕೆ ಏನಂತ ಕರೀತಾರೆ ಮೇಘ? ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟೆ ಅತ್ತೆ, ಇದೊಂದ್ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಅತ್ತೆ. ಕ್ಷಮಿಸ್ಬೇಕಾಗಿರೋದು ನಾನಲ್ಲಮ್ಮ, ನಿನ್ನ ಮನಸ್ಸಾಕ್ಷಿ. ಯಾಕೆ ಅಂದ್ರೆ ದೇವ್ರಿಗೆ ಆನ್ಸರ್ ಮಾಡ್ಬೇಕಾಗಿರೋದು ಅದೇನೆ. ಅದೇ ಕ್ಷಮಿಸಿದ್ರೆ ನಮ್ದೆಲ್ಲ ಏನಿದೆ ಮೇಘ? ನಾಗಮಣಿಯವ್ರೆ, ನೀವು ದೊಡ್ಡವರು, ಹೆಚ್ಚು ಕಮ್ಮಿ ನನ್ನ ವಯಸ್ಸಿನವ್ರೆ. ಹೀಗೆ ಒಂದೇ ವಯಸ್ಸಿನವ್ರ ಮುಂದೆ ತಲೆ ತಗ್ಸಿ ನಿಲ್ಲೋದು ಏನ್ ಚಂದ ಹೇಳಿ? ತಲೆ ಎತ್ತಿ, ಯಾಕೆಂದ್ರೆ ಚಿಕ್ಕವ್ರಿಗೆ ತಲೆ ಎತ್ತಿ ಹೇಗ್ ನಿಲ್ಲೋದು ಅಂತ ನಾವು ತಾನೇ ಹೇಳ್ಕೊಡ್ಬೇಕು. ಅಂದ್ರೆ ನೀವು ನನ್ನ ಕ್ಷಮಿಸಿದೀರ ವಸುಂಧರ? ನೀವು ನನ್ನ ಮುಂದೆ ತಲೆ ತಗ್ಸಿ ನಿಂತಿದ್ದೀರ. ನಿಮ್ಮನ್ನ ಹೀಗೆ ಇರ್ಬೇಕು ಅಂತ ನಾನ್ ಬಯಸಿದ್ರೆ ನಾನು ತಪ್ಪು ಮಾಡ್ದಾಗೆ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ವಸುಂಧರ ಅವ್ರೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಯಾರೇ ಆಗ್ಲಿ ತಪ್ಪು ಮಾಡೋದು ಸಹಜ, ಅದನ್ನ ತಿದ್ಕೋಬೇಕು ಅಷ್ಟೇ. ಪದೇ ಪದೇ ಅದನ್ನೇ ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ಮಾಡ್ತಾ ಇದ್ರೆ ಒಂದಿನ ಅದೇ ನಮ್ಮ ಐಡೆಂಟಿಟಿ ಆಗ್ಬಿಡುತ್ತಷ್ಟೇ. ಇಲ್ಲ ಅತ್ತೆ, ಇನ್ ಮುಂದೆ ನಾವ್ ಯಾವ ತಪ್ಪು ಮಾಡಲ್ಲ. ಸರಿ ಅಮ್ಮ. ವಸುಂಧರ ಅವರೇ, ರಾಮಚಂದ್ರ ಅವರೆಲ್ಲಿ? ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಅದೇನು ಬೇಕಾಗಿಲ್ಲ ನಾಗಮಣಿ ಅವರೇ. ಸಂತೋಷ್ ಬಾವಾ, ನಿಮ್ ಕಾಲಿಡ್ದು ಕ್ಷಮೆ ಕೇಳಿದ್ರೆ ಮಾತ್ರ ನಾಗಮಣಿ ಅತ್ತೆಗೆ ಈ ಮನೇಲಿರಕ್ಕೆ ಅವಕಾಶ ಅಂತ ಹೇಳಿದ್ದಾರೆ. ಅವನು ಹೇಳಿದ್ದು ನನ್ನ ಕಾಲಿಗೆ ಬೀಳ್ಬೇಕು ಅಂತಲ್ಲ, ನೀವು ಒಳ್ಳೆಯವರಾಗಿ ಬದಲಾಗಬೇಕು ಅಂತ. ಹಾಗ ನೀವು ಬದಲಾದ್ರೆ ಅದಕ್ಕಿಂತ ದೊಡ್ಡದು ಏನೂ ಇಲ್ಲ. ಸರಿಯಾಗಿ ಹೇಳಿದ್ರಿ. ನಮ್ ನಮ್ಮಲ್ಲಿ ಈ ತಪ್ಪು ಕ್ಷಮೆ ಇದೆಲ್ಲ ಬೆಳೀತಾ ಹೋದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ, ದ್ವೇಷ ಮಾಡಿ ಟೈಮ್ ಪಾಸ್ ಮಾಡೋಣ ಅಂದ್ರೆ ಅಷ್ಟು ಆಯಸ್ಸು ನಮ್ಗಿಲ್ಲ. ಇರೋ ಆಯಸ್ಸು ಕೂಡ ಗ್ಯಾರಂಟಿ ಇಲ್ಲ. ಅದಕ್ಕೆ ಇರೋಷ್ಟು ದಿನ ಒಗ್ಗಟ್ಟಾಗಿ ಖುಷಿ ಖುಷಿಯಾಗಿ ಇರೋದೊಂದೇ ಆಪ್ಷನ್. ಹೇಳಿ, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ? ಅವರು ಬಂದು ಸಾರಿ ಕೇಳಿದಾಗ್ಲೇ ಅವರ ಸೆಲೆಕ್ಷನ್ಸ್ ಎಲ್ಲ ಮುಗಿದೋಗಿದೆ ವಸು. ಎಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋದು ಅವರಿಗೆ ಮನದಟ್ಟಾಗಿದೆ. ತಪ್ಪು ಮಾಡಿದಾಗ ಯಾಕೆ ನಮ್ಮನ್ನ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡುತ್ತೆ ಹೇಳು? ಮತ್ತೆ ಮೊದಲಿಂದ ಒಳ್ಳೆತನನ ಬೆಳೆಸ್ಕೊಳ್ಳಿ ಅಂತ. ಸರಿ, ಹಾಗಾದ್ರೆ ಈಗ ಎಲ್ಲ ಮನಸ್ತಾಪಗಳು ದೂರ ಆಯ್ತಲ್ಲ, ಇನ್ನೂ ಯಾಕೆ ದೂರನೇ ನಿಂತಿದ್ದೀರಾ? ಮೇಘ, ನಾಗಮಣಿಯವರೇ ಬನ್ನಿ, ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡೋಣ. ಇವತ್ತಿನ ಸಾರಿನ ರುಚಿ ನೋಡಿ, ಸೂಪರ್ ಆಗಿರುತ್ತೆ. ಹಾ, ಹಾಗೆ ಇನ್ನೊಂದ್ ಮಾತು, ನೀವೀಗ ತಪ್ಪು ಮಾಡಿ ಕ್ಷಮೆ ಕೇಳಿದಿರಾ, ನಾವು ಕ್ಷಮಿಸಿದೀವಿ. ಆದ್ರೆ ಮತ್ತೆ ನಮ್ಮನೇಲಿ ಇಂಥದೇ ಏನಾದ್ರೂ ಘಟನೆಗಳು ನಡೆದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರ. ಹುಷಾರ್. ಏನಪ್ಪ ಇದೆಲ್ಲ? ಪೊಲೀಸ್ರು ಯಾಕೆ ಹುಡ್ಕೊಂಡ್ ಬರ್ತಾರೆ ಅಲ್ಲಪ್ಪ? ಅಂತದ್ ಏನ್ ತಪ್ಪು ಮಾಡಿದೀರಾ ನೀವು? ಏನಿಲ್ಲ ಮಗಳೇ, ಯಾಕೆ ಹುಡ್ಕೊಂಡ್ ಬಂದ್ರು ಅಂತ ನನಗೂ ಗೊತ್ತಿಲ್ಲ. ಮತ್ತೆ ನೀವು ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ರಿ? ಮನೆಗೆ ಯಾಕೆ ಬಂದಿರ್ಲಿಲ್ಲ ನೀವು? ನೋಡು ಕಾವೇರಿ, ಏನಾದ್ರೂ ಹೇಳ್ತಾರ ನೋಡು, ಈಗ ಸುಮ್ನೆ ಕೂತ್ರೆ ಏನಂತ ಅರ್ಥ ಆಗುತ್ತೆ? ಹೇಳಿಯಪ್ಪ, ಎಲ್ಲಿಗೆ ಹೋಗಿದ್ರಿ? ಅಲ್ಲ, ಏನಾದ್ರೂ ಮಾತಾಡಿ. ಕಾವೇರಿ, ಅದನ್ನೇ ಕೇಳ್ತಿದ್ರೆ ಅವ್ರು ಏನ್ ಹೇಳ್ತಾರೆ? ನಿಮ್ಮಪ್ಪ ಏನು ಅಂತ ನಿನ್ ಗೊತ್ತಿಲ್ವಾ?
ಪೊಲೀಸ್ ಮನೆಯವರೆಗೂ ಬರುವಂತ ತಪ್ಪು ಮಾವ ಏನೂ ಮಾಡಿರಲ್ಲ, ಆ ನಂಬಿಕೆ ನನಗಿದೆ. ಅಲ್ಲ ಸಂತೋಷ್, ಇವರೇನು ತಪ್ಪೇ ಮಾಡಿಲ್ಲ ಅಂದ್ರೆ ಪೊಲೀಸ್ನವರು ಇವ್ರ ಹೆಸರು ಹೇಳ್ಕೊಂಡು ಮನೆ ತನಕ ಯಾಕೆ ಬರ್ತಾರೆ ಹೇಳಿ? ಅದು ಅಲ್ಲದೆ ಇದು ಅಪ್ಪಣ್ಣವ್ರ ಮನೆ ತಾನೆ, ಅವ್ರು ಬಂದ್ರೆ ಅಲ್ಲಿ ಕಳಿಸಿ ಅಂತ ಮೂರ್ನಾಲ್ಕು ಸಲ ರಾತ್ರಿ ಬಂದು ಬಾಗಿಲು ತಟ್ಟಿದ್ದಾರೆ. ನನ್ಗೆ ಯಾಕೋ ಅದಕ್ಕೆ ಹೆದರಿಕೆ ಆಗ್ತಿರೋದು. ಹೌದಲ್ವಾ ಸಂತೋಷ್? ಅದನ್ನ ನಾವೇ ಚರ್ಚೆ ಮಾಡ್ತಾ ಕೂತ್ರೆ ಬಗೆಯರಲ್ಲ ಕಾವೇರಿ. ಮೊದಲು ಮಾವ ಮಾಡಿರೋ ಅಫೆನ್ಸ್ ಏನು ಅಂತ ಗೊತ್ತಾಗ್ಬೇಕು. ಹೇಗಿದ್ರು ಆ ಕಾನ್ಸ್ಟೇಬಲ್ ಫೋನ್ ನಂಬರ್ ಕೊಟ್ಟೋಗಿದಾರಲ್ವಾ, ಆ ನಂಬರ್ ಕಾಲ್ ಮಾಡಿದ್ರಾಯ್ತು. ಮಾವ ನೀವೇ ಕಾಲ್ ಮಾಡಿ ಮಾತಾಡಿ, ಯಾವ ತಪ್ಪಿಗೆ ಮನೆಯವ್ರಿಗೆ ಹುಡ್ಕೊಂಡು ಬಂದಿದ್ದೀರ ಅಂತ ಕೇಳಿ. ಕಾಲ್ ಮಾಡಿಯಪ್ಪ, ಯಾಕೆ ಸುಮ್ಮನೆ ಇದ್ದೀರಾ? ಪೊಲೀಸ್ ಮನೆಗೆ ಬಂದ ತಕ್ಷಣ ಹೆದರ್ಕೊಳ್ಳೋದಕ್ಕೆ ನೀವು ಫೋನ್ ಮಾಡಿ. ಯಾಕೆ ಬಂದಿದ್ರಿ, ಯಾವ ಸ್ಟೇಷನ್ಗೆ ಬರಬೇಕು ಅಂತ ಕೇಳಿ. ಮುಂದಿನ ನಾನು ನೋಡ್ಕೊಳ್ತೀನಿ. ಮಾವ ಲೌಡ್ ಸ್ಪೀಕರ್ ಆನ್ ಮಾಡಿ. ಹಲೋ. ಹಲೋ ಸರ್, ನಾನು ಅಪ್ಪಣ್ಣ ಮಾತಾಡ್ತಾ ಇರೋದು. ನಮ್ಮ ಮನೆ ಹತ್ರ ನನ್ನನ್ನು ಹುಡ್ಕೊಂಡು ಬಂದಿದ್ರಂತಲ್ಲ, ಯಾಕೆ ಸರ್ ರಾತ್ರಿ ಎಲ್ಲ ಅಲ್ದಾಡಿಸಿ ಈಗ ಮನೆಗೆ ಬಂದಿದ್ದೀರಾ? ನಮ್ಮನ್ನು ಯಾಕೆ ಮನೆಗೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತೀರೇನ್ರಿ? ಬನ್ರಿ ಮೊದಲು ಸ್ಟೇಷನ್ಗೆ. ಅಲ್ಲ ಸರ್, ನಾನೇನು ತಪ್ಪೇ ಮಾಡಿಲ್ಲ, ನಾನೇ ಕಲ್ಲಿಗೆ ಬರಬೇಕು. ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕಾದ್ರೆ ನೀವಲ್ಲ ರೀ, ಕೋರ್ಟು. ಮೊದಲು ಬಂದು ಸ್ಟೇಷನ್ಗೆ ಸರೌಂಡ್ ಆಗಿ. ನಿಮಗೆ ನೇರವಾಗಿ ಸ್ಟೇಷನ್ಗೆ ಬರಕ್ ಭಯ ಆದ್ರೆ ಎಜಿಎಸ್ ಪಾರ್ಕ್ ಹತ್ರ ಬನ್ನಿ, ನಾನು ಅಲ್ಲಿ ಬರ್ತೀನಿ. ಬೇಗ ಬರಬೇಕು. ಬರ್ತೀನಿ ಸರ್, ಖಂಡಿತ ಬರ್ತೀನಿ. ಆದರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾವ ಆರೋಪದ ಮೇಲೆ ನನ್ನನ್ನು ಕರೀತಾ ಇದ್ದೀರಾ ನೀವು? ಓಹೋ, ಮಾಡಿರೋ ಅಪರಾಧ ಯಾವುದು, ಶಿಕ್ಷಣ ಯಾವುದು ಅಂತ ಗೊತ್ತಾದ್ಮೇಲೆ ನೀವು ಬರೋದು? ಹೇಳ್ತೀನಿ ಕೇಳಿ. ನೀವೊಂದು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಅದಕ್ಕೆ ನಿಮ್ಮನ್ನು ಹುಡುಕ್ತಾ ಇರೋದು. ಕ್ಷಮಿಸ್ಬಿಡಿ ಅತ್ತೆ. ಹೌದು ಅಜ್ಜಿ, ನಮ್ಮನ್ ಕ್ಷಮಿಸ್ಬಿಡಿ. ಸಾರಿ ಅಜ್ಜಿ. ನನ್ನ ಕ್ಷಮೆ ಕೇಳಿದ್ರೆ ಏನ್ ಬಂತು ಪ್ರಯೋಜನ? ನಾನೇ ನಿಮ್ ಮನೆ ಯಜಮಾನೇನ? ಅದು ಹಾಗಲ್ಲ ಅತ್ತೆ. ಇನ್ನೇನ್ ಕಸ್ತೂರಿ, ನಿಮ್ಮ ಹಾಗೆ ನಾನು ಸಂಬಂಧಗಳ ನೆರಳನ್ನ ಹುಡುಕೊಂಬಂದವಳು. ಅವರ ಪ್ರೀತಿ ಆಲದ ಮರ ತಂಪಲ್ಲಿರೋಳು. ನೆರಳಲ್ಲಿರೋರು ನೆರಳಲ್ಲಿರೋ ಹಾಗೆ ಇರ್ಬೇಕಲ್ವಾ? ಅದನ್ನು ಬಿಟ್ಟು ಮರ ಏನು ಮಾಡಲ್ಲ ಅಂತ ಅದನ್ನು ಕಡಿದ್ರೆ ಆ ತಂಪನ್ನ ಕಳ್ಕೊಳ್ಳೋದು ನಾವೇ ಅಲ್ವಾ? ಇವತ್ತು ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂದ್ರೆ ಅದು ದೇವ್ರ ಕರುಣೆಯಿಂದ, ಒಳ್ಳೆ ಮನಸ್ಸಿರೋ ಕರುಣೆಯಿಂದ. ನಾವೆಲ್ಲ ಆ ಕರುಣೆನೆ ಇವತ್ತು ನಾವು ಕೇವಲವಾಗಿ ನೋಡಿದ್ರೆ ದೇವರು ನಮ್ಮನ್ನೆಲ್ಲೂ ಬದುಕಕ್ ಬಿಡಲ್ಲ. ಒಂದು ಲೋಟ ನೀರು ಕೊಟ್ಟವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ, ಇಡೀ ಮಳೆಗಾಲದಲ್ಲಿ ಮಳೆ ಸುರಿಸೋರ್ಗೆ ಧನ್ಯವಾದನೇ ಹೇಳಲ್ಲ. ಒಂದು ಹೊತ್ತು ಊಟ ಹಾಕೋರ್ಗೆ ಋಣಿಯಾಗಿರೋ ನಾವು ಅನ್ನ ಕೊಡೋ ಭೂಮಿಗೆ ಋಣಿಯಾಗಿರಲ್ಲ. ಅದೇ ತರ ನಮಗೋಸ್ಕರ ಬದುಕಿರೋರ್ಗೆ, ಪ್ರೀತಿ ಕೊಡೋರ್ಗೆ ಋಣಿಯಾಗಿರಲ್ಲ. ಪ್ರೀತಿ ಸಂಬಂಧಗಳಂದ್ರೆ ಸಾಮಾನ್ಯ ಅಲ್ಲ. ಆದ್ರೆ ನೀವು ತಲೆ ಮೇಲಿರೋ ನೆರಳನ್ನು ಮರೀತೀರ, ಕೈ ಹಿಡಿದು ನಡೆಸೋ ಬೆರಳನ್ನು ಮರೀತೀರ. ಅದಕ್ಕೆ ನೋಡು,
ಇವತ್ತು ತಲೆ ತಗ್ಸಿ ಕ್ಷಮೆ ಕೇಳೋ ಮಟ್ಟಕ್ಕೆ ಬಂದಿದ್ದೀರಾ? ಇಲ್ಲ ಅತ್ತೆ, ಅಂತ ಸ್ಥಿತಿ ಇನ್ನೂ ನಿರ್ಮಾಣ ಆಗಿಲ್ಲ. ಯಾಕತ್ತೆ ಆಶ್ಚರ್ಯ ಆಗ್ತಿದ್ಯಾ? ಮನುಷ್ಯ ತಪ್ಪಾಡೋ ಸಹಜ, ಅದನ್ನೆಲ್ಲ ಅವರಿಂದ ಕ್ಷಮೆ ಕೇಳಿಸ್ಕೊಂಡು ಬಗೆಹರಿಸ್ಕೋಬೇಕು ಅನ್ನೋ ಸಣ್ಣ ಬುದ್ಧಿ ನನಗೂ ಇಲ್ಲ, ನಿಮ್ಮ ಮಗಂಗೂ ಇಲ್ಲ. ಕಸ್ತೂರಿ, ಧನುಷ್, ನೀವಿಬ್ರು ಏನು ತಪ್ಪಾಡಿಲ್ಲ. ಕಾವೇರಿ ಧನುಷ್ ಕೆರಿಯರ್ಗೆ ಅಡ್ಡಿ ಆಗ್ತಿದ್ದಾಳೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕೊರಿತಾ ಇತ್ತು, ಹಾಗಾಗಿ ಹೀಗೆಲ್ಲ ನಡ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ಅದ್ಯಾವುದು ಸತ್ಯ ಅಲ್ಲ ಅನ್ನೋದು ನಿಮಗೂ ಗೊತ್ತಾಯ್ತಲ್ಲ ಕಸ್ತೂರಿ. ಇನ್ ಮುಂದೆ ನೀವು ಆ ರೀತಿಯೆಲ್ಲ ಯೋಚನೆ ಮಾಡಬೇಡಿ. ಧನುಷ್ಗೆ ಒಂದೊಳ್ಳೆ ಭವಿಷ್ಯ ರೂಪಿಸ್ಕೊಡೋ ಜವಾಬ್ದಾರಿ ನಂದು. ಏನಪ್ಪ ಧನುಷ್, ಸಂತೋಷನ? ಮಾತಾಡೋ, ನನಗೆ ನೀನ್ ಬೇರೆ ಅಲ್ಲ, ಸಂತೋಷ್ ಬೇರೆ ಅಲ್ಲ, ನನ್ಗೆ ನೀವಿಬ್ರು ಒಂದೇ ಮನತನದ ಹೂಗಳು. ನೀವಿಬ್ರು ನಿಮ್ ನಿಮ್ ಬಿಸ್ನೆಸ್ಗಳಲ್ಲಿ ಎತ್ತರ ಬೆಳಿಬೇಕು, ಎಲ್ರು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋದೇ ನನ್ಗಿರೋ ಆಸೆ. ಹ್ಮ್, ಸರಿ ಚಿಕ್ಕಮ್ಮ. ಕಸ್ತೂರಿ, ನಾನು ಕಾವೇರಿ ಪರ ಇದ್ದೀನಿ ಅಂತ ನೀವೆಲ್ಲರೂ ಅನ್ಕೋತಾ ಇದ್ದೀರಾ, ಹಾಗೆಲ್ಲ ಏನು ಇಲ್ಲ ಅಮ್ಮ, ನಾನು ಎಲ್ಲರೂ ಪರನೂ ಇದ್ದೀನಿ. ನಮ್ಗೆ ಕಾವೇರಿ ಹೇಗೋ ಮೇಘನು ಕೂಡ ಹಾಗೆ. ನೋಡು, ನಾವೆಲ್ಲರೂ ಸೇರಿ ಒಂದು ನಿರ್ಧಾರ ತಗೊಳ್ಳೋಣ. ಸಣ್ಣ ಪುಟ್ಟ ವಿಷಯನ ಯಾರು ದೊಡ್ಡದು ಮಾಡೋದು ಬೇಡ. ಎಲ್ಲರೂ ಹಳೇದನ್ನ ಮರೆತು ಖುಷಿ ಖುಷಿಯಾಗಿರೋಣ, ಸರಿನಾ? ಸರಿ ಬಸು. ಅತ್ತೆ, ನಿಮ್ಗೆ ಖುಷಿನಾ? ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ನೋಡಿದ್ರ, ಎಲ್ಲ ಖುಷಿಯಾಗಿರೋಣ ಅಂತ ಹೇಳಿ ಹೋಗ್ತಾಳೆ, ಅಂಥವ್ ಮನ್ಸಲ್ಲಿ ವಿಷ ಹುಡ್ಕಕ್ ಹೋಗ್ತೀವಲ್ಲ ನಾವು ಒಳ್ಳೆಯವ್ರ ಹೇಳಿ. ನೋಡ್ದಿಯಮ್ಮ, ಚಿಕ್ಕಮ್ಮ ಅಜ್ಜಿ ಮುಂದೆ ಬಂದು ನಾನು ಎಲ್ರು ಪರ ಅಂತ ಡಂಗೂರ ಹೊಡೆದು ಹೇಗ್ ಅಜ್ಜಿನ ಫೂಲ್ ಮಾಡಿದ್ರು ಅಂತ. ಅವ್ರು ಇರೋದೇ ಫೂಲ್ ಆಗೋದಿಕ್ಕಲ್ವಾ, ನಾವು ಫೂಲ್ ಆಗದೇ ಇದ್ರೆ ಸಾಕು. ವಸು, ನೀನ್ ಯಾರ ಪರನಾದ್ರೂ ಇರು, ಆದ್ರೆ ನಾವ್ ಇನ್ ಮುಂದೆ ನಿನ್ ಪರ ಇರೋ ತರ ಆಕ್ಟ್ ಮಾಡಿ ನಿನ್ ವಿರೋಧವಾಗಿ ಹೋಗ್ತೀವಿ. ಇನ್ ಮುಂದೆ ಶುರುವಾಗುತ್ತೆ ಅಸಲಿ ಆಟ.